ಅಫ್ಘಾನ್ನಲ್ಲಿದ್ದ 150 ಭಾರತೀಯರ ರೋಚಕ ಏರ್ಲಿಫ್ಟ್ ಆಯಿತು. ತಾಲಿಬಾನ್ಗಳ ಸವಾಲನ್ನ ಭಾರತ ಮೆಟ್ಟಿ ನಿಂತದ್ದು ಹೇಗೆ? ಕಾಬೂಲ್ ಟು ದೆಹಲಿ ಈ ಆಪರೇಷನ್ನ ಸೂತ್ರಧಾರ ಯಾರು? ಅಫ್ಘಾನ್ನ ತಾಲಿಬಾನ್ಗಳು ತಮ್ಮ ವಶಕ್ಕೆ ತೆಗೆದುಕೊಳ್ತಾ ಇದ್ದಂತೆ ಅಲ್ಲಿದ್ದಂತಹ ಭಾರತೀಯರನ್ನ 150 ಭಾರತೀಯರನ್ನ ರೋಚಕವಾಗಿ ಏರ್ಲಿಫ್ಟ್ ಮಾಡಲಾಯಿತು. ರಾಯಭಾರ ಸಿಬ್ಬಂದಿ ಐಟಿಬಿಪಿ ಕಮಾಂಡೋಗಳು ವಾಪಸ್ಸಾಗಿದ್ದಾರೆ. ಒಟ್ಟು 150 ಮಂದಿ ಭಾರತೀಯರನ್ನ ತವರಿಗೆ ಸುರಕ್ಷಿತವಾಗಿ ಕರೆತರಲಾಗಿದೆ. 150 ಮಂದಿಯ ಜೊತೆ 3 ಶ್ವಾನಗಳು ಕೂಡ ಸುರಕ್ಷಿತವಾಗಿ ತವರಿಗೆ ತಲುಪಿವೆ. ಸಚಿವ ಜೈಶಂಕರ್ ಮತ್ತು ಅಜಿತ್ ದೋವಲ್ ಮಿಡ್ ನೈಟ್ ಆಪರೇಷನ್. ಅಮೆರಿಕದ ಒಪ್ಪಿಗೆ ಇಲ್ಲದೆ ವಾಪಸ್ ಬರೋದು ಬಹಳ ಕಷ್ಟ ಇತ್ತು. ಅಮೆರಿಕದಲ್ಲಿರುವ ಜೈಶಂಕರ್ ಮಧ್ಯಪ್ರವೇಶಿಸಿ ಚರ್ಚಿಸಿದ್ರು. ಅಜಿತ್ ದೋವಲ್ ಕೂಡ ನಿರಂತರ ಸಂಪರ್ಕದಲ್ಲಿದೆ. ಕಾಬೂಲ್ನಲ್ಲಿರುವ ಭಾರತೀಯ ವಿಮಾನ ಇಳಿಸೋದಕ್ಕೆ ಒಪ್ಪಿಗೆ ಸಿಕ್ತು. ಎಲ್ಲಾ ಭಾರತೀಯರನ್ನು ಅಮೆರಿಕದ ಭದ್ರತಾ ವಲಯಕ್ಕೆ ಶಿಫ್ಟ್ ಮಾಡಲಾಯಿತು. ತಡರಾತ್ರಿ 3 ಗಂಟೆಗೆ ವಿಮಾನ ಕಳುಹಿಸಿ ಎಲ್ಲರನ್ನ ಸುರಕ್ಷಿತವಾಗಿ ತವರಿಗೆ ವಾಪಸ್ ಕರೆತರಲಾಗಿದೆ. ಆದರೆ ಕಾಬೂಲ್ನಿಂದ ಈ ಫ್ಲೈಟ್ ನೇರವಾಗಿ ದೆಹಲಿಗೆ ಯಾಕೆ ಬರಲಿಲ್ಲ? ಅಫ್ಘಾನ್ನಿಂದ ಗುಜರಾತ್ಗೆ ಬಂದಿದ್ಯಾಕೆ ಗೊತ್ತಾ? ಭಾರತೀಯ ವಾಯುಸೇನೆಯ ಸಂಚಾರಿ ಸೀಕ್ರೆಟ್ ಇಲ್ಲಿದೆ. ಸುರಕ್ಷಿತವಾಗಿ 150 ಭಾರತೀಯರನ್ನ ವಾಪಸ್ ಕರೆತರಲಾಯಿತು. ಆದರೆ ಈ ಸಂದರ್ಭದಲ್ಲಿ ಅಫ್ಘಾನ್ನಿಂದ ಗುಜರಾತ್ಗೆ ವಿಮಾನ ಬಂದಿಳಿದಿದ್ದು ಯಾಕೆ? ಅಫ್ಘಾನ್ನಿಂದ ನೇರವಾಗಿಯೇ ದೆಹಲಿಗೆ ಬರಬಹುದಿತ್ತು. ಆದರೆ ಪಾಕ್ನಲ್ಲಿ ರಾತ್ರಿ ವೇಳೆ ಭಾರತದ ಫ್ಲೈಟ್ಗೆ ಅವಕಾಶ ಇದೆ. ಹೀಗಾಗಿ ನಿನ್ನೆ ಬೆಳಿಗ್ಗೆ ಗುಜರಾತ್ನ ಜಾಮ್ನಗರಕ್ಕೆ ಬಂದ ಫ್ಲೈಟ್ ಜಾಮ್ನಗರದಲ್ಲಿ ಇಂಧನ ಭರ್ತಿ ಮಾಡಿ ನಂತರ ದೆಹಲಿಗೆ ಇರಾನ್ ವಾಯುಸೀಮೆ ಬಳಸಿ ಭಾರತಕ್ಕೆ ಬಂದ ಫ್ಲೈಟ್. ಅಮೆರಿಕದ ಸಹಾಯ ಪಡೆದು ಭದ್ರತೆಯಲ್ಲಿ ಬಂದಿಳಿದ ವಿಮಾನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.